ರಾಜ ಅಲ್ವೇನೋ ರಾಜ ಕೃಷ್ಣ सर नमस्ते नमस्ते सर सर निम्मेसरु बरगोड यावूर सर मळवळ्ळि सर सर निम्म कृष्ण तुंबा फेमस ना नोडिदिनि यूट्यूब अल्ली मत्ते इल्लिगे बंदु नीवु सिक्के सिक्तीरा अंत अंदे बंदो निगोस्कर बंदी कृष्णगोस्कर राधेगोस्कर है सर कृष्ण सर कृष्ण बगे सर ऐन सर यूट्यूब चानल सर एस्ट वर्ष सर कृष्ण प्रीति को मेले इे प्रीति कोने गंट इटी जन हाँ सर अंदक भगवं आयुस आरोग्य को इन नाकटे उड़ी अंत देवर केकती हाँ सर हाँ सर ಎಷ್ಟು ವರ್ಷ ಸರ್ ಕೃಷ್ಣಗೆ ಸರ್ ಕೃಷ್ಣಗೆ ಈಗ ಫೆಬ್ರವರಿ 27ನೇ ತಾರೀಕು ಬಂದ್ರೆ 3 ವರ್ಷ ಕಂಪ್ಲೀಟ್ ಸರ್ 3 ವರ್ಷ ಎಷ್ಟು ಅಲ್ಲಿದೆ ಸರ್ ಈಗ ಸರ್ ಎರಡಲ್ಲಿಂದ ನಾಲ್ಕಲ್ಲಿ ಈಗ ಒಂದಲ್ಲಿ ಬಿಟ್ಟಿದೆ ಹಾ ಸರ್ ಸರಿ ಸರ್ ಸರಿ ಸರ್ ನಿಮ್ಮ ಮಳವಳ್ಳಿ ಫಾರ್ಮ್ ಬಂದಿದ್ವಿ ನೀವು ಇರಲಿಲ್ಲ ಕೃಷ್ಣ ಇದ್ದ ಹಾ ಸರ್ ನೀವು ಇರಲಿಲ್ಲ ಅವಾಗ ನಿಮ್ಮ ತಾಯಿ ಇದ್ದ್ರು ಅಷ್ಟೇ ಹಾ ಸರ್ ಸರ್ ಮತ್ತೆ ರಾಧೆ ರಾಧೆ ಸರ್ ಹಾ ರಾಧೆ ರಾಧೆಗೆ ಫೆಬ್ರವರಿ 22ನೇ ತಾರೀಕು 2 ವರ್ಷ ಹಾ ಇವಳು ಇನ್ನೂ ಅಲ್ಲಾಗಿಲ್ಲ ಹಾ ಇನ್ನೂ ಹಾಲಲ್ಲಲ್ಲ ಇದ್ದಾರೆ ಹಾ ಸರ್ ಈ ವರ್ಷ ಎಲ್ಲಾ ಜಾತ್ರೆನು ಹಾಲಲ್ಲೇ ಮಾಡ್ತಾರೆ ಹಾ ಸರ್ ಹಾ ಸರ್ ನೋಡೋ ಫೋಟ ಹುಡುಕ್ತಾ ಇದೀವಿ ಹಾ ಸರ್ ಯಾರ ಸ್ನೇಹಿತರು ಬೆಂಗಳೂರಲ್ಲಿದೆ ಅಂತ ಹೇಳಿದ್ರು ಹಾ ನೋಡಣ ನಾಳೆ ಇಲ್ಲಿಗೆ ಹಾಕೋ ಬರ್ತೀವಿ ಜೊತೆ ಮೇಲೆ ಬಿಟ್ ನೋಡೋಣ ಅಂತಿದ್ರೆ ಹಾ ಸರ್ ನಾನು ಜೊತೆ ಸರಿಯಾಗಿ ನಿಂತ್ಕೊಳ್ಳುತ್ತೆ ಅಂದ್ರೆ ಜೊತೆ ಎಷ್ಟು ಹೇಳ್ತಿದಿರ ಸರ್ ಇದು ಸರ್ ಕೊಡಲ್ಲ ಸರ್ ಇಲ್ಲ ಕೃಷ್ಣ ಕೃಷ್ಣನ್ನ ಕೊಡಲ್ಲ ಸರ್ ಕೊಡಲ್ಲ ಕೇಳಿದ್ರೆ 26 ಲಕ್ಷಕ್ಕೆ ಹಾ ಕೊಡಲ್ಲ ನಾವು ಲಾಸ್ಟ್ ಟೈಮ್ ಫಾರ್ಮ್ ಕಲೆಕ್ಟ್ ಮಾಡಿ ಅದರ ಇಂಜೆಕ್ಷನ್ ಮಾಡಿಸಬೇಕು ಅಂತ ಇದೀವಿ ಹಾಗಾಗಿ ಕೊಡಲ್ಲ ಸೀಮನ್ ತಗಸ್ತಾ ಇದೀರಾ ಹೌದು ಸರ್ ಹಾ ಸರ್ ಹಾ ಸರ್ ಅದೆಲ್ಲ ಡಾಕ್ಟರ್ ಜೊತೆ ಎಲ್ಲ ಮಾತಾಡಿದೀವಿ ಹಾ ಲಾಸ್ಟ್ ಟೈಮ್ ಬಂದಾಗ ತಕ್ಸಲ ಅಂದಿದ್ರಿ ನೀವು ಇಲ್ಲ ಇಲ್ಲ ಆಗ ಇನ್ನು ಇದಾಗಿರಲಿಲ್ಲ ಹಾ ಈಗ ಅಸುಮೇಲ್ ಬಿಡ್ತಾ ಇದೀವಿ 4 ತಿಂಗಳಿಂದ ಹಾ ಸರ್ ಈಗ ಗುಜರಾತ್ ಮತ್ತೆ ಹರಿಯಾಣದಲ್ಲಿ ಇಬ್ರು ಡಾಕ್ಟರ್ನ ಕನ್ಸಿಡರ್ ಮಾಡಿದ್ವಿ ಹಾ ಅವರು ಒಂದಿನ ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು ಹಾ ಅವರು ಡೇಟ್ ಗೋಸ್ಕರ ಕಾಯ್ತಾ ಇದೀವಿ ಸರಿ ಸರ್ ಅವರು ಬಂದ ತಕ್ಷಣ ಫಾರ್ಮ್ ಕಲೆಕ್ಟ್ ಮಾಡಿ ಇಂಜೆಕ್ಷನ್ ಮಾಡಿ ಈ ದೂರದವರಿಗೆಲ್ಲ ಅಸಹಕವರು ತುಂಬಾ ರಿಸ್ಕ್ ಹೌದು 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 ಹಾಗಾಗಿ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಕೃಷ್ಣಂದು ಸಮಯ ಸಿಗತರ ಮಾಡಬೇಕು ಅನ್ನೋ ಒಂದು ಐಡಿಯಾ ಇದೆ ಹಾ ಸರ್ ನೋಡ ಭಗವಂತ ಕೆಂಗಲ್ ಹನುಮಂತರಾಯ ಆಶೀರ್ವಾದ ಮಾಡಿ ಒಳ್ಳೆಯದು ಮಾಡಿದ್ರೆ ಹಾ 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 ಇನ್ನೊಂದು ತಿಂಗಳೊಳಗೆ ಅದು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಹಾ ಸರ್ ಹಾ ಸರ್ ಈಗಿನ ಉದ್ದೇಶ ಪ್ರದರ್ಶನಕ್ಕೆ ಪ್ರದರ್ಶನ ಸರ್ ಅಷ್ಟೇ ಪ್ರದರ್ಶನ ಹಾ ಇನ್ನು ಫರ್ದರ್ ಇದರ ಸಮನ್ಸ್ ಕಲೆಕ್ಟ್ ಮಾಡಿ ತುಂಬಾ ಬೇಡಿಕೆ ಇದೆ ಆಂಧ್ರ ಮಹಾರಾಷ್ಟ್ರ ಎಲ್ಲ ತುಂಬಾ ಡಿಮ್ಯಾಂಡ್ ಇದೆ ಏ ಕೃಷ್ಣ ಹೌದು 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 ಏಯ್ ಯಾಕೆ ಸುಮ್ಮನೆ ಇರಬೇಕು ತುಂಬಾ ಬೇಡಿಕೆ ಇದೆ ಈಗ ಆಂಧ್ರದಿಂದ ಸಾಕ ಬತ್ತಿವೆ ಎಷ್ಟಲ್ಲ ಖರ್ಚಾಲಿ ಅಂತಾರೆ ಈಗ ಒಂದ್ಸಲ ಬಂದವರು 15000 ಖರ್ಚು ಬಿಡುತ್ತೆ ಹೌದು ಹೌದು ಅದೆ ನಾವು ಫಾರ್ಮ್ ಕಲೆಕ್ಟ್ ಮಾಡಿದ್ರೆ ಆರಾಮಾಗಿ ಬಂದವರು ತಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗಬಹುದು ಹೌದು ಹೌದು ಹಾಗಾಗಿ ಆ ಉದ್ದೇಶದಿಂದ ಕೃಷ್ಣ ಸಂಸತಿ ಕರ್ನಾಟಕದಾದ್ಯಂತ ಇಂಡಿಯಾದಾದ್ಯಂತ ಬರಲಿ ಅಂತ ನಮ್ಮ ಆಗಬೇಕು ಸರ್ ಆಗಬೇಕು ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಕೃಷ್ಣ ಮಾತ್ರ ತುಂಬಾ ಮೃದು ಸ್ವಭಾವಿ ಇವತ್ತು ಸ್ವಲ್ಪ ಅವನಿಗೆ ದೃಷ್ಟಿ ಜಾಸ್ತಿ ಆದ್ರೆ ಮಾತ್ರ ಗಲಾಟೆ ಮಾಡೋದು ಈಗ ಜನ ನೋಡಿ ಈಗ ಹಿಂಗ ಆಡ್ತಾ ಇದಾನೆ ಅಷ್ಟೇ ಹಾ ಸರ್ ಸರಿ ಸರ್ ಸರಿ ಸರ್ ಮತ್ತೆ ಕೊನೆದಾಗಿ ಏನು ಹೇಳ್ತೀರಾ ಓದ ವರ್ಷ ಚೆನ್ನಾಗಿತ್ತು ಬಂದಿದ್ವಿ ಸಾ ಹೇಳೋದೇನೂ ಇಲ್ಲ ಜನ ಇಲ್ಲಿ ತನಕ ಏನು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಅದೇ ಪ್ರೀತಿ ವಿಶ್ವಾಸ ಇನ್ನು ಮುಂದೆ ಕೊಡ್ಲಿ ಅಂತ ಹೇಳ್ತೀನಿ ಅಲ್ಲ ಸರ್ ಓದು ಈಗ ಕ್ರಾಸಿಂಗ್ ಸ್ಟಾರ್ಟ್ ಮಾಡಿದೀವಿ ಭಗವಂತ ಒಳ್ಳೆದ ಮಾಡಿ ಇದೆ ತರದ ಒಂದು ನಾಲ್ಕು ಕರು ನಾಲ್ಕು ಹಳ್ಳಿ ಲುಟ್ಟು ಹೆಸರು ಮಾಡ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ ಇದೇ ಜಿಲ್ಲೆದಲ್ವಾ ಸರ್ ಇದು ರಾಮನಗರ ಪಕ್ಕ ಅಣ್ಣಾಪುರ ಅಣ್ಣಾಪುರ ಅಲ್ಲಿಂದ ಮಂಡ್ಯಕ್ಕೆ ಬಂದು ಹೌದು ಹೌದು ಮಂಡ್ಯದಿಂದ ಮುತ್ತಪ್ಪರಿಗೆ ಹೋಗಿ ಮತ್ತೆ ಮಂಡ್ಯ ಜಿಲ್ಲೆಗೆ ಬಂದಿದೆ ಹೌದು ಸರ್ ಹೌದು ಸರ್ ಹೌದು ಸರ್ ಸರ್ ಇದು ಜಾತ್ರೆ ಬಗ್ಗೆ ಏನು ಹೇಳ್ತೀರಾ ಓದ ವರ್ಷ ಚೆನ್ನಾಗಿ ನಡೆಯಿತು ಈ ವರ್ಷ ಸರ್ ಈ ವರ್ಷನೂ ಚೆನ್ನಾಗಿ ನಡೆದಿದೆ ಅಂತ ಹೇಳಬೇಕು ಓದ ವರ್ಷ ಏನು ಇಲ್ಲದನ ಅಷ್ಟು ಚೆನ್ನಾಗಿ ನಡೆದಿತ್ತು ಈ ವರ್ಷ ಈ ಕೊರೋನಾ ನಿತ್ರ ಸ್ಕೀಮ್ ಇದೆಲ್ಲ ಕಾಯಿಲೆ ಇತ್ತುಂದ್ರೆ ಇಷ್ಟು ಮಟ್ಟಿಗೆ ಅರೇಂಜ್ಮೆಂಟ್ ನಡೆದಿದೆ ಅಂತಂದ್ರೆ ಚೆನ್ನಾಗಿದೆ ಗ್ರೇಟ್ ಅಚೀವ್ಮೆಂಟ್ ಅನ್ಬೇಕು ಇದು ಎದ್ರಕಂದ ಜಾತ್ರೆನ ನಿಲ್ಸಿರೋದ್ರಲ್ಲಿ ಧೈರ್ಯ ಮಾಡಿ ಜಿಲ್ಲಾಡಳಿತದವರು ಈ ಪರ್ಮಿಷನ್ ಕೊಟ್ಟು ಕೊನೆ ಮೂಮೆಂಟ್ ಅಲ್ಲಾದ್ರು ರೈತರಿಗೆ ಇಷ್ಟು ಸಣ್ಣ ಅವಕಾಶ ಮಾಡ್ಕೊಟ್ಟಿದ್ರಲ್ಲ ಅವರಿಗೆ ನಾವು ಕೈ ಮುಗಿದು ನಮಸ್ಕಾರ ಮಾಡಬೇಕು ಸರ್ ಅವಕಾಶ ಮಾಡ್ಕೊಟ್ಟಿದ್ದಾರೆ ಮತ್ತೆ ಪೊಲೀಸ್ ಅವರ
ಅವ್ರ ಸಹಕಾರ ತುಂಬಾ ಇದೆ ಸರ್. ಪೊಲೀಸ್ ಅವರು ಇಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗುತ್ತೆ? ಅವ್ರ ಸಪೋರ್ಟ್ ಅವ್ರ ಬಂದೋಬಸ್ತ್ ಇಂದಾನೆ ಏನು ಮಾಡಕ್ಕಾಗಲ್ಲ. ಅವರು ರೈತರಿಗೆ ಯಾವ್ದೇ ತರದಂತ ತೊಂದರೆ ಕೊಡ್ತಾ ಇಲ್ಲ ಸರ್. ಅವ್ರದಾದಂತ ಒಂದು ನಿಯಮ ಪಾಲಿಸ್ಕೊಂಡು ಅಲ್ಲಿ ನಿಂತ್ಕೊಬೇಡಿ ಇಲ್ಲಿ ನಿಂತ್ಕೊಬೇಡಿ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ತುಂಬಾ ಗೈಡ್ ಮಾಡ್ತಾ ಇದ್ದಾರೆ. ತುಂಬಾ ಈ ನಿಟ್ಟಿನಲ್ಲಿ ಎಲ್ಲಾ ಜಾತ್ರೆಗಳನ್ನ ಈ ತರ ಪೊಲೀಸ್ ಅವ್ರ ಸಹಕಾರ ತಗೊಂಡು ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಯಾಕೆಂದ್ರೆ ಈಗ ರಾಜಕಾರಣಿಗಳು ಅವ್ರ ಮಕ್ಕಳು ಮದುವೆ ಮಾಡ್ತಾರೆ, ಸಾವಿರಾರು ಜನ ಸೇರ್ತಾರೆ, ಅದಕ್ಕೆ ಯಾವ ಕೊರೋನಾ ಅಡ್ಡ ಬರಲಿಲ್ಲ. ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಿದ್ರು, ಎಣಿಕೆ ದಿನ ಒಂದೊಂದು ತಾಲೂಕಲ್ಲಿ ಲಕ್ಷಾಂತರ ಜನ ನಿಂತಿದ್ರು. ಆಗ ಯಾವ ಕೊರೋನಾ ಬರಲ್ಲ. ರೈತರನ್ನ ಕಸ ಕಟ್ಟಿಗೆ ಮೆರವಣಿಗೆ ಮಾಡ್ತಾ ಅಂದ್ರೆ ಕೊರೋನಾ ಬರುತ್ತೆ ಸರ್? ಏನು ಬರಲ್ಲ. ಅದು ಅವ್ರದೇ ಆದಂತ ಒಂದು ಕಾನೂನು ಮಾಡಿ ಕಟ್ಟುನಿಟ್ಟಲ್ಲಿ ಮಾಡಿದ್ರೆ ರೈತರು ಏನೋ ಅಲ್ಪ ಸ್ವಲ್ಪ ವರ್ಷಾನ್ ಪೂರ್ತಿ ಕೆಲಸ ಮಾಡಿ ಅವ್ರನ್ನ ಸೋಕಿಯಿಂದ ಸಾಕಿರ್ತಾರೆ. ಅವ್ರಿಗೆ ಮಾರ್ಕೊಳಕ್ಕೆ ಒಂದ್ ತರಕ್ಕೆ ಒಂದು ಪ್ರದರ್ಶನ ಮಾಡಕ್ಕೆ ಒಂದ್ ಜಾತ್ರೆ ಅನ್ನೋದು ಮಾಡ್ಕೊಂಡಿರೋದು. ಅದನ್ನ ದಯವಿಟ್ಟು ಅಡ್ಡಿ ಮಾಡಬೇಡಿ ಸರಿ ಸರ್. ದಯವಿಟ್ಟು ಈ ಮುಖಾಂತರ ಎಲ್ಲರಲ್ಲೂ ಕೇಳ್ಕೊಳ್ತೀನಿ, ಪ್ರತಿ ಒಂದು ಜಿಲ್ಲೆಲ್ಲೂ ಆ ಜಿಲ್ಲೆಯಲ್ಲಿ ಯಾವ್ಯಾವ ಜಾತ್ರೆ ನಡೀತಿದೆ, ನಿಮ್ದೇ ಆದಂತ ಒಂದು ಕಾನೂನ ಒಂದು ನೀತಿ ನಿಯಮನ ಜಾರಿ ತಂದು ಜಾತ್ರೆ ನಡೆಸ್ಕೊಡ್ಬೇಕಾಗಿ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಸರ್. ಹಾಂ ಸರ್, ಹಾಂ ಸರ್, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.